ನೋಟು ಮಂಜುನಾಥ್ಗೆ ಓಟು ಅಂತಿದ್ರು. ಈ ಸಲ ಹಂಗಲ್ಲ, ಹೇಗೆಸ್ತು ನೋಟು ನಿಖಿಲ್ಗೆ ಓಟು. ಚರ್ಮಣ ತರಕಲ್ಲಿ ನಂಬರ್ ಒನ್ ಆಗಿ ನಿಖಿಲ್ ಗೆಲ್ತಾರೆ. ಅವ್ರು ಯಾವ ಪಾರ್ಟಿ ಅಂತೆಲ್ಲ ಗೊತ್ತಿಲ್ವಲ್ಲ ಮೇಡಮ್ ಅವರೇ, ಯಾವ ಪಾರ್ಟಿ ಅವರು, ಯಾವ್ದು ಒಂದು ವರ್ಷಕ್ಕೆ ಒಂದೊಂದು ಪಾರ್ಟಿ ಅವರು, ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಅವರು. ನಾವು 50 ವರ್ಷದಿಂದ ದಳ 70 ವರ್ಷದಿಂದ ದಳ ಅವರು. ಈ ಪಕ್ಷ ಐತೆ ತೆಕ್ಕ ಪಕ್ಷ ಚೇಂಜ್, ಆರು ತಿಂಗಳು ಸರ್ ಚೇಂಜು. ಆಮೇಲೆ ಹಂಗಿಲ್ಲ, ಗಂಟೆ ಗಂಟೆ ದಳ ಬರೋ ಹೊತ್ತ ಮೇಲೆ ಬೆಳಗ್ಗೆ 6 ಗಂಟೆ. ಈ ಕ್ಷೇತ್ರದಲ್ಲಿ ಹೆಂಗವ್ರು ಅಂದ್ರೆ ತಿಂದು ತಟ್ಟೆಗೆ ಮಣ್ಣಾಕೋ ಅಂತ ಶಾಸಕರನ್ನ ಇವಾಗ ನೀವು ನೋಡಿದಿರಿ, ಎದುರಾಳಿಯ ಕಾಣಿಸ್ತವ್ರೆ ನಿಮ್ಗೆ ತಿಂದು ತಟ್ಟೆಯಲ್ಲಿ ಮಣ್ಣಾಕುವಂತ ಶಾಸಕರು. ಇವಾಗ ಏನಾರ ನಿಖಿಲ್ನ ಸೋಲ್ಸ್ಕೊಂಡ್ರಿ ಈ ಕ್ಷೇತ್ರದಲ್ಲಿ ದೇವ್ರನ್ನೇ ಯಾವತ್ತೂ ಉದ್ದಾರ ಹಾಕಿ ಕಷ್ಟ ಆಯ್ತದೆ. ಇವಾಗ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ಏನು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ನಿಖಿಲಣ್ಣ ಗೆಲ್ಲಬೇಕಂತ ಇಲ್ಲಿ ಬಂದಿರೋದು. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ, ನಾವು ರಾಮನಗರ ವಿಧಾನಸಭಾ ಕ್ಷೇತ್ರ, ನಿಖಿಲಣ್ಣ ಸೋತಾಗ ನಮಗೂ ಬೇಜಾರಾಗಿತ್ತು, ನಮಗೂ ಬೇಜಾರಾಗಿತ್ತು. ನಾನು ನಿಖಿಲಣ್ಣನ ದೊಡ್ಡ ಅಭಿಮಾನಿ, ವಯಸ್ಸಲ್ಲಿ ನನಗೆ ಕಿರಿಯ ಇರ್ಬೋದು, ಆದರೆ ಗುರುತಿಸ್ಕೊಳ್ಳಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ನಿಖಿಲಣ್ಣನ ಪರವಾಗಿ ದುಡಿತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರೇ, ಕಾಂಗ್ರೆಸ್ನವರು ಮಹಿಳೆಯವ್ರಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಡ್ಜಿ ಮೇಳೆನ 2,000 ರೂಪಾಯಿ ದುಡ್ಡು ಕೊಡ್ತಾವ್ರೆ. ನಾನು ಜ್ಯೂಸಿಗೆ 5 ಕ್ವಾರ್ಟರ್ ಎಣ್ಣೆ ಕುಡಿತೀನಿ, 5 ಕ್ವಾರ್ಟರ್ ಎಣ್ಣೆ ಬೇಕು. 1 ಕ್ವಾರ್ಟರ್ಗೆ 30 ರೂಪಾಯಿ, ಒಂದು ಕ್ವಾರ್ಟರ್ಗೆ 30 ರೂಪಾಯಿ ಹೆಚ್ಚಿಸಿದ್ದೇನೆ. ತಿಂಗಳಿಗೆ ನನ್ನ ದುಡ್ಡು ಎಷ್ಟಾಯ್ತು ಮೇಡಮ್ ಅವರೇ? 4,000 ರೂಪಾಯಿ ಆಯಿತು ನನ್ನ ದುಡ್ಡು. ಯಾರೋ ಸಿದ್ದರಾಮಯ್ಯನ ಕೊಡ್ತಾರೆ ದುಡ್ಡು, ನಾನು ಎಣ್ಣೆ ಕುಡಿದು ನನ್ನ ಹೆಡ್ತಿಗೆ 2,000 ಹಾಕ್ಬಿಟ್ಟು ನಂತ 2,000 ರೂಪಾಯಿ ಲಾಭ ತಗೊಂಡು ಮಹಿಳೆಯರೆಲ್ಲ ನನಗೆ ಓಟು, ಮಹಿಳೆಯರೆಲ್ಲ ನಮಗೆ ಓಟು ಅಂತಾರಲ್ಲ, ಮಹಿಳೆಯರೆಲ್ಲ ಅವ್ರಿಗೆ ಓಟು ಹಾಕ್ಬಿಡ್ತಾರೆ. ಹಂಗಾರೆ ಹಾಕ್ತಾರೆ ಮೇಡಮ್ ಅವರೇ, ಹಾಕಲ್ಲ, ಸುಳ್ಳು. ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಮಾಹಿತಿ. ಇಷ್ಟೇ ಮೇಡಮ್ ಅವರೇ, ನಾನೊಬ್ಬ ಆಟೋ ಚಾಲಕ ಹೇಳ್ತಾವನಿ. ಹಾಂ, ನಮ್ಗೆ ಆಟೋದವ್ರಿಗೆ ಎಷ್ಟು ತೊಂದರೆ ಮಾಡಿದ್ರು ಗೊತ್ತಾ? ಮಹಿಳೆಯವ್ರಿಗೆ ಬಸ್ಸು ಫ್ರೀ ಮಾಡಿದ್ರು.